ಡಿಸ್ಟ್ರಿಬ್ಯೂಷನ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಮಗೆ ರಿಲೀಸ್ ಅಲ್ಲಿ ಅಥವಾ ಥಿಯೇಟರ್ ಸಿಗೋದ್ರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ನಾವಿವಾಗ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ July 1st. ಸೊ ಆಬ್ವಿಯಸ್ಲಿ ಸಿನಿಮಾ ಒಂದು ಹೊಸ ತಂಡ ಮತ್ತು ನಾನು ಹೊಸ ಮೇಕರ್ ಆಗಿರೋದ್ರಿಂದ ನನಗೆ ನರ್ವಸ್ನೆಸ್ ಇದೆ. ಬಟ್ ಒಂದು ಸಿನಿಮಾ ಮಾಡಿ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ನಮ್ಮ ಸಿನಿಮಾದ ಟ್ರೈಲರು ಹಾಡುಗಳು ಈಗಾಗಲೇ ಜನ ತುಂಬ ಮೆಚ್ಚಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ಟ್ರೈಲರ್ಗೂ ಕೂಡ ಒಂದು ಅಭೂತಪೂರ್ವವಾದಂಥ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ನನಗೆ ಡೆಫಿನೆಟ್ಲಿ ಖುಷಿ ಇದೆ. ಒಂದು ರೀತಿ ಪಾಸಿಟಿವ್ ಹೋಪಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಯಾಕಂದರೆ ಸಿನಿಮಾದ ಪ್ರತಿ ವಿಭಾಗದಲ್ಲೂ ಕೂಡ ಇವತ್ತು ಪ್ರದೀಪ್ ನಮ್ಮ ಎಡಿಟರ್ ನಮ್ಮ ಜೊತೆಲಿದ್ದಾರೆ. ಪ್ರದೀಪ್ ರಾವ್ ಲಾಸ್ಟ್ ಟೈಮ್ ಅವರು ನಮ್ಮ ಪ್ರೆಸ್ ಮೀಟಿಗೆ ಬಂದಿರಲಿಲ್ಲ, ನಮ್ಮ ಎಡಿಟರು. ಸೊ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಎಡಿಟಿಂಗ್ ಮಾಡಿದ್ದಾರೆ. ಆ್ಯಂಡ್ ವಿಘ್ನೇಶ್ ರಾಜ್ ನಮ್ಮ ಸಿನಿಮಾದ ಕ್ಯಾಮ್ರಾ ವರ್ಕ್ ಮಾಡಿದವರು. ಸೊ ಅವರು ಚೆನ್ನೈಯಿಂದ ನಾಳೆ ಬರ್ತಾರೆ. ಕ್ಯಾಮ್ರಾ ವರ್ಕ್ ಇವಾಗಲೇ ಅವರ ಪ್ರದೀಪ್ ಅವರ ಎಡಿಟಿಂಗ್ ಆಗಲಿ ನಿಮಗೀಗಾಗಲೇ ಕಾಣಿಸಿದೆ. ಎಲ್ಲರೂ ತುಂಬ ದೊಡ್ಡ ಮಟ್ಟಕ್ಕೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು ಕೂಡ ದೊಡ್ಡ ಮಟ್ಟಿಗೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಯಾಕಂದರೆ ಅವರೊಂದು ದೊಡ್ಡ ಬ್ಯಾಕ್ ಬೋನ್ ಥರ ನಮ್ಮ ಸಿನಿಮಾಗೆ ನಿಂತಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಮ್ಯೂಸಿಕ್ ವಿಷಯದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅಂದರೆ ಇತ್ತೀಚಿನ ದಿನ ತನಕನೂ, ಒಂದು ವಾರದ ಹಿಂದಿನ ತನಕನೂ ಅವರು ಈ ಸೀನ್ನ ಹಿಂಗೆ ಮಾಡಬೇಕು ಮೇಡಮ್ ಅನ್ನೋಷ್ಟರ ಮಟ್ಟಿಗೆ ಅವರು ಇದು ಈ ವಿಷಯದಲ್ಲಿ ಅಂದರೆ ವಿಂಡೋ ಸೀಟ್ ಸಿನಿಮಾದ ವಿಷಯದಲ್ಲಿ ಮುತುವರ್ಜಿ ವಹಿಸ್ಕೊಂಡು ದೊಡ್ಡ ಮಟ್ಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಅರ್ಜುನ್ ಜನ್ಯ ಸರ್ರು ನಮ್ಮ ಸಿನಿಮಾಗೆ ದೊಡ್ಡ ಬ್ಯಾಕ್ ಬೋನು. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ನಮ್ಮ ಆರ್ಟಿಸ್ಟ್ಗಳು, ನಿರೂಪ್ ಆಗಿರ್ಬೋದು, ಅಮೃತ, ಸಂಜನಾ. ನಿರೂಪ್ ಮೊದಲನೇ ದಿನದಿಂದಲೂ ಇವತ್ತಿನ ತನಕನೂ ಅಂದರೆ ಒಂದು ಫಸ್ಟ್ ಡೇ ಅವರಿಗೆ ಸ್ಟೋರಿ ಹೇಳಿದಾಗ್ಲಿಂದ ಹಿಡಿದು ಇವರು ಆ್ಯಂಕರು ಇಲ್ಲೋ ಒಂದು ಕಡೆ ಸಿನಿಮಾ ಮಾಡ್ತಾರೋ ಇಲ್ಲೋ ಆ ಥರದ್ದು ಒಂದು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಅಥವಾ ಒಂದು ಫಸ್ಟ್ ಅತಿ ವಿರಳವಾಗಿರುವಂಥದ್ದು ಫೀಮೇಲ್ ಡೈರೆಕ್ಟರ್ಸು ಇದ್ದಾರೆ, ಬಟ್ ಅತಿ ವಿರಳವಾಗಿರುವಂಥದ್ದು ಇವ್ರು ಮಾಡ್ತಾರೋ ಇಲ್ವೋ ಅನ್ನೋ ಯಾವುದೇ ರೀತಿಯ ಡೌಟ್ ಇಲ್ಲದೆ ಮೊದಲಿನಿಂದ ಫಸ್ಟ್ ದಿನದಿಂದ ಇವತ್ತಿನ ತನಕನೂ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ತುಂಬ ಸಪೋರ್ಟಿವ್ ಆಗಿ ಪ್ರತಿಯೊಂದು ಹಂತದಲ್ಲೂ ಜೊತೆಲ್ಲೇ ಇದ್ದಾರೆ. ಸೊ ಹಾಗಾಗಿ ನಿರೂಪ್ ತುಂಬ ದೊಡ್ಡ ಮಟ್ಟಿನ ಸ್ಟ್ರೆಂತ್. ಆ್ಯಂಡ್ ಅಮೃತ ಮತ್ತು ಸಂಜನಾ ಕೂಡ ಈಗಾಗಲೇ ಅವರು ಅಂದರೆ ನಾವು ಮೊನ್ನೆ ಎಲ್ಲ ಡಿಸ್ಟಿಕ್ಸಿಗೆ ಹೋದಾಗ ಅಮೃತ ಮತ್ತು ಸಂಜನಾ ಅಮೃತ ಮತ್ತು ನಿರೂಪಿಗೆ ಸಿಕ್ಕಿರೋಂಥ ರೆಸ್ಪಾನ್ಸು ಅಮೇಝಿಂಗ್. ಅಂದರೆ ಎಲ್ಲ ಕಾಲೇಜಿಗೆಲ್ಲ ಹೋದಾಗ ನಮ್ಗೆ ಅವಾಗ ರಿಯಲೈಸ್ ಆಯಿತು ಓ ಈ ಲೆವೆಲ್ ಫ್ಯಾನ್ ಫಾಲೋವರ್ಸು ಅಮೃತಾಗೆ ಅಂತ ಹೇಳಿ. ಯಾಕೆಂದರೆ ಅವರ ಜೋ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಹುಡುಗರು ಅಂದರೆ ಒಂದು ಲೆವೆಲ್ ಆಫ್ ಹುಚ್ಚತನದಲ್ಲಿ ಅವ್ರ ಹೆಸರನ್ನ ಕೂಗೋದು ಇದೆಲ್ಲ ಮಾಡ್ತಾಯಿದ್ರು. ಸೊ ನನಗೆ ಅದೊಂಥರ ಬ್ಲೆಸ್ಡ್ ಫೀಲಿಂಗ್. ಯಾಕಂದರೆ ಆ ಲೆವೆಲ್ ನಮಗೆ ಸಿನಿಮಾ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಾವು ಅವ್ರನ್ನ ಫಸ್ಟ್ ಇನಿಷಿಯಲಿ ಕ್ಯಾಸ್ಟ್ ಮಾಡಿದ್ದು. ಇವತ್ತು ಅವರು ಅವ್ರದ್ದೇ ಆದಂಥ ಒಂದು ದೊಡ್ಡ ಮಟ್ಟಿನ ಫ್ಯಾನ್ ಫಾಲೋವರ್ಸ್ ಇಟ್ಕೊಂಡು ನಮ್ಮ ಸಿನಿಮಾದಲ್ಲಿರೋವಂಥದ್ದು ದೊಡ್ಡ ನಮಗೆ ತುಂಬ ದೊಡ್ಡ ಮಟ್ಟಿನ ಸ್ಟ್ರೆಂತ್ ಅದು. ಸೊ ಹಾಗಾಗಿ ಅಮೃತ ಕೂಡ ಇವತ್ತು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಪ್ರಮೋಷನ್ಸಲ್ಲೂ ಆಕೆಗೆ ಆಗಲಿ ಆಗದೆ ಇರಲಿ ಪಾಪ ಒಂದು ಸ್ವಲ್ಪ ದಿವಸದ ಹಿಂದೆ ಎರಡು ಸಿನಿಮಾಗಳ ಪ್ರಮೋಷನ್ ಮಾಡೋ ಅಂಥ ಒಂದು ಸ್ಟ್ರೆಸ್ ಅವ್ರಿಗಿತ್ತು. ಆದ್ರೂ ಕೂಡ ಎಲ್ಲೂ ಅವರು ಕಾಂಪ್ರಮೈಸ್ ಮಾಡಿಕೊಳ್ಳದೆ ಈ ಸಿನಿಮಾಗೆ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೇಲಿ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಸಂಜನಾನು ನಿಂತ್ಕೊಳ್ತಿದ್ರು ಪಾಪ, ಅವರು ನಮ್ಮ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳೋಕ್ಕಿಂತ ಮುಂಚೆ ಅವ್ರು ಒಂದು ಮಂತ್ ಫುಲ್ಲು ಒಂದು ಸಿನಿಮಾಗೆ ಹೈದರಾಬಾದಲ್ಲಿ ಶೆಡ್ಯೂಲ್ ಅವ್ರಿಗೆ ಹಾಕ್ಬಿಟ್ಟಿದ್ರು. ಮತ್ತು ಅಷ್ಟು ಈಸಿ ಅಲ್ಲ ಹೀರೋಯಿನ್ಸಿಗೆ ಶೆಡ್ಯೂಲ್ ಬ್ರೇಕ್ ಮಾಡಿಕೊಂಡು ಬಂದು ಮತ್ತೊಂದು ಸಿನಿಮಾ ಪ್ರಮೋಟ್ ಮಾಡುವಂಥದ್ದು ಹೀರೋ ಅದು ನಿಮಗೂ ಎಲ್ಲರಿಗೂ ಗೊತ್ತು. ಸೊ ಹಾಗಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ವಿ, ಅವ್ರಿಗೇನು ಜಾಸ್ತಿ ತೊಂದರೆ ಕೊಡದೆ ಆಯಿತು ಮಾಡಿ ನಾವೇ ಅದನ್ನು ಹೇಗೋ ಮ್ಯಾನೇಜ್ ಮಾಡ್ತೀವಿ ಅಂತ. ಬಟ್ ಎಲ್ಲೇ ಇದ್ರೂ ಅವರು ನಮ್ಮ ಅಷ್ಟು ಪ್ರಮೋಷನಲ್ ಕಂಟೆಂಟ್ ಆಗಿರ್ಬೋದು ಅಥವಾ ಆಗಾಗ ಲೈವ್ ಮಾಡೋವಂಥದ್ದಾಗಿರ್ಬೋದು ಹೀಗೆ ನಮ್ಮ ಜೊತೆಲ್ಲೇ ನಿಂತ್ಕೊಂಡಿದ್ದಾರೆ ಸಂಜನಾ ಕೂಡ. ಆ್ಯಂಡ್ ಸಂಜನಾಗೂ ದೊಡ್ಡ ಲೆವೆಲ್ ಆಫ್ ಫಾಲೋವರ್ಸ್ ಇದ್ದಾರೆ, ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ಹಾಗಾಗಿ ನಮಗೆ ಸಂಜನಾ ಕೂಡ ಒಂದು ದೊಡ್ಡ ಮಟ್ಟಿನ ಎಫೆಕ್ಟು. ಸೊ ಹೀಗೆ ಆ್ಯಂಡ್ ಲೇಖಾ ಈಗಾಗಲೇ ಟ್ರೇಲರ್ ರಿಲೀಸ್ ಆದ ಕ್ಷಣದಿಂದನೂ ನನಗೆ ಬರ್ತಾ ಇರೋವಂಥ ಮಾತೇನೆಂದರೆ ಅವ್ರು ಯಾರು ರೀ, ಅವರು ಪೊಲೀಸ್ ಆಫೀಸರ್ ಇಲ್ಲಿಂದ ಕರ್ಕೊಂಡ್ಬಂದ್ರಿ ಅವ್ರನ್ನ ಅಂತ ಹೇಳಿ. ಸೊ ಅವರು ನಮ್ಮ ಲೇಖಾ.
ಯಾಕೆಂದ್ರೆ ಒಂದು ಮೊದಲನೇ ಸಿನಿಮಾದಲ್ಲೇ ತೋರಿಸಿರುವಂತ ಒಂದು ಮೂರ್ನಾಲ್ಕು ಜಲಕ್ಗಳಲ್ಲೇ ಇಷ್ಟು ಮಟ್ಟಿಗೆ ಓಕೆ ಅವ್ರು ಯಾರು ಅಂತ ಅನ್ನಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅದನ್ನ ಇವರು ಒಂದೇ ನಮ್ಮ ಟ್ರೈಲರ್ ಒಂದು ಎರಡು ಮೂರು ಜಲಕ್ಕಷ್ಟೇ ಅವ್ರದ್ದು ಕಾಣಿಸೋದು. ಅಷ್ಟರಲ್ಲೇ ಅವ್ರು ಯಾರವರು ಅಂತ ಕೇಳಿಸೋಷ್ಟು ಮಟ್ಟಿಗೆ ಅವರು ಸಿನಿಮಾದಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ.